ಹಾಗೆ ಬಿಟ್ಟು ಆದಷ್ಟು ಬೇಗ ಇವರಿಗೆ ಒಂದು ನ್ಯಾಯ ಸಿಗ್ಲಿ, ಯಾರು ಕೊಲೆ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಲಿ, ಬೇಗ ಆದಷ್ಟು ಬೇಗ ಶಿಕ್ಷೆ ಆಗ್ಲಿ ಅಂತ ನಾನು ಈ ವೆಂಕಟರಮಣ ದೇವಸ್ಥಾನದ ಹತ್ರ ನಮ್ಮ ವೆಂಕಟರಮಣ ದೇವರನ್ನು ನಾನು ಬೇಡ್ತಾ ಇದ್ದೇನೆ. ಬಾಳಿಗರವರ ಸಹೋದರಿಯರು ದೇವರ ಮೇಲೆ ಮೊರೆಯನ್ನು ಇಟ್ಟಿದ್ದಾರೆ. ಈಗ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಪ್ರಾರಂಭಕ್ಕೆ ಮೊದಲು ಎಲ್ಲರೂ ಕೂಡ ದೇವಸ್ಥಾನದ ಇಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಬ್ಯಾನರ್ನ ಹಿಂದುಗಡೆ ನಿಲ್ಲಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಎಲ್ಲ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಪ್ರಗತಿಪರ ಮನಸ್ಸುಗಳು ಈ ಬ್ಯಾನರ್ನ ಹಿಂದೆ ಎರಡು ಲೈನ್ ಮಾಡಿ ನಿಲ್ಲಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಈ ಪ್ರತಿ ವರ್ಷ ಆಗುವಂಥ ಹೋರಾಟದಲ್ಲಿ ಈ ಒಂದು ಸಾರ್ವಜನಿಕ ಸಭೆ ಮತ್ತು ಮೆರವಣಿಗೆಯಲ್ಲಿ ನಾವು ಬಹಳ ಶಿಸ್ತಿನಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ದಯವಿಟ್ಟು ಈ ಬ್ಯಾನರ್ನ ಹಿಂದೆ ಎರಡು ಲೈನಲ್ಲಿ ಇರಬೇಕು ಅಂತ. ಅದೇ ರೀತಿ ಮಹಿಳೆಯರು ಕೂಡ ಮುಂಭಾಗದಲ್ಲಿ ಬಂದು ನಿಲ್ಲಬೇಕು. ಕಾರ್ಯಕ್ರಮ ಪ್ರಾರಂಭ ಮಾಡುವ ಇನ್ನು ಸಮಯದ ಅಭಾವ ಇರುವುದರಿಂದ ದಯವಿಟ್ಟು ಸಹಕಾರ ನೀಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ವಿನಾಯಕ ಬಾಲಿಗರ ಕೊಲೆಗೆ ಆರು ವರ್ಷ ನಡೆದಿದೆ. ಈ ಆರನೇ ವರ್ಷದ ಈ ಒಂದು ಸಾರ್ವಜನಿಕ ಸಭೆ ಮತ್ತು ಮೆರವಣಿಗೆ ನಡೆಯಲಿಕ್ಕಿದೆ. ದಯವಿಟ್ಟು ಸಹಕರಿಸಬೇಕು. ಎಲ್ಲರೂ ಬ್ಯಾನರ್ನ ಹಿಂಭಾಗದಲ್ಲಿ ಎರಡು ಲೈನ್ ಮಾಡುವ ಮುಖಾಂತರ ಈ ಒಂದು ಮೆರವಣಿಗೆಯಲ್ಲಿ ಕಾಲ್ನಡಿಗೆ ಜಾಥಾದಲ್ಲಿ ಭಾಗವಹಿಸಬೇಕು. ಅಮ್ಮನಿಗೆಲ್ಲ ದೇವಸ್ಥಾನ ಆನು ಹೀಗೆಲ್ಲ ಅಮ್ಮಿ ಅನ್ನ ಜಲ್ಲಿ ಅಮ್ಮಿ ಅನ್ನ ಕೊಡ್ಲೇಕದಿ ಸ್ವಾಮಿ ಲೋಟಸ್ಕೊಳ್ಲೇಕೋ ಜಮೆ ಹೊರಟ ಮುಖ ಸಿದ ಸಚಿ ಆದಿ ಜಾತಿ ಅನ್ನಿ ಜಾತಿ ಕೊಟ್ಟು ಜಾವನು ಅಮ್ಮ ಹೊರಟ ಬೆಂಬಲ ಇದ್ದ ಸತ್ಯ ಅವ ಆಯ್ತೆ ನಾ ಪೂರಿ ನಂಗೆ ಶಾಮ ಜೈತಿವನು ಆಮಿ ಕೊಟ್ಟ ಕೊಟ್ಟ ಬೈ ಮಕ್ ವಿಶ್ವಾಸ ಮಕ್ ತುಗೆ ಇತ್ತು ನ್ಯಾಯ ಮೈ ವಿಶ್ವಾಸ ದೇವ ತು ಆಸ್ತು ಬೈಲಿಲ್ಲ ರೀ ಅಮ್ಕ ಯೋಚುವ ಸ್ವಾಮಿ ಹೊರಟ ದೇವನ ಶಿಕ್ಷಿತ ತಂಗಿ ಇತ್ತು ನ್ಯಾಯ ದೇವ ತುಗೆ ನ್ಯಾಯ ಅಂಕ ತುಗೆ ಸರ್ಕಾರ ಭಿಕ್ಷಿಗ ಗಾಲ್ದೇವ ನ್ಯಾಯ ಪ್ರಕ್ತ ಸಚಿ ಭಿಕ್ಷಿಗ ದೀಗವ ತುಗೆ ನ್ಯಾಯ ವೀರವೆಂಕಟ ದೇವಶಕ್ತ ನನ್ನ ಪ್ರಾರ್ಥನೆ. ಆರು ವರ್ಷದ ಮೊದಲು ದೇವರ ಈ ಕೆಲಸಕ್ಕಾಗಿ ಹೋರಾಟದಲ್ಲಿ ಇದ್ರು. ಆರು ವರ್ಷದ ಹಿಂದೆ ಅವರ ಮರಣ ಆಯಿತು. ಆವಾಗಿನಿಂದ ನಾವು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೇವೆ. ಅಣ್ಣ ಸತ್ತ 10 ತಿಂಗಳಲ್ಲಿ ಅಮ್ಮ ಪುತ್ರ ಶಬ್ದ ತೀರಿ ಹೋದ್ರು. ಅಮ್ಮ ಸತ್ತ 1.5 ವರ್ಷ ಅಪ್ಪದು ಕೂಡ ತೀರಿ ಹೋದ್ರು. ನಾವು ಆಗಿನ ಅನಾಥ ಅಂತ ಅನ್ಕೊಳ್ಳದೆ ದೇವರು ನಮ್ಮೊಟ್ಟಿಗೆ ಇದ್ದಾರೆ. ಈ ಹೋರಾಟ ದೇವರಕ್ಕಾಗಿ ನಾವು ಹೋರಾಟ ನಡೆಸ್ತಾ ಇದ್ದೇವೆ ಅಂತ ಹೇಳಿಕೊಂಡು ಹೋರಾಟ ಮುಂದುವರಿಸುತ್ತೆ ಇದ್ದೇವೆ. ಈ ವರ್ಷ ಸುಮಾರು ಜಾತಿ ಅನ್ನ ಜಾತಿಯು ನಮ್ಮ ಸೇರಿ ನಮ್ಮ ಬೆಂಬಲ ಇಟ್ಟಿದ್ದಾರೆ. ದೇವರ ನ್ಯಾಯಕ್ಕಿಂತ ಬೇರೆ ದೊಡ್ಡ ನ್ಯಾಯ ಯಾವುದೂ ಇಲ್ಲ. ನಾವು ದೇವರ ನ್ಯಾಯಕ್ಕಾಗಿ ಕಾಯ್ತಾ ಇದ್ದೇವೆ. ನಾವು ದೇವರ ಇಷ್ಟೇ ಬೇಡಿಕೆ, ದೇವರ ಅವರ ನ್ಯಾಯವನ್ನು ನಮಗೆ ಭಿಕ್ಷೆ ರೂಪದಲ್ಲಿ ಕೊಡಲಿ ಅಂತೇಳಿ. ನನ್ನ ಅಣ್ಣ ನಮ್ಗೆ ಯಾರು ಹತ್ಯೆ ಮಾಡಿದ ಪ್ರತ್ಯಕ್ಷ ಪರೋಕ್ಷವಾಗಿ ಯಾರು ಇದ್ದಾರೋ ಅವರಿಗೆಲ್ಲ ಶಿಕ್ಷೆ ಆಗಲಿ ಎಂಬುದೇ ನಮ್ಮ ಬೇಡಿಕೆ ದೇವರ ಹತ್ರ. ಆರು ವರ್ಷಗಳಿಂದ ಯಾವುದೇ ರೀತಿಯ ಒಂದು ಶಿಕ್ಷೆ ಆಗಲಿಲ್ಲ. ವಿನಾಯಕ ಬಾಳಿಗಾರವರ ಹತ್ಯೆಯಾಗಿ ಇವತ್ತಿಗೆ 6 ವರ್ಷ. ಬೆಳಿಗ್ಗೆ 5:00 ಅವರು ಯಾವಾಗ ದಿನನಿತ್ಯದಂತೆ ದೇವಸ್ಥಾನಕ್ಕೆ ಬರುವಾಗ ಅವರನ್ನು ಅಮಾನುಷವಾಗಿ 16 ಕಡೆ ಗಾಯ ಆಗಿ ಅವರನ್ನು ಕೊಂದಿದ್ದಾರೆ. ಹಾಗೆ ಅವರ ಮನೆಯಲ್ಲಿ ಈಗ ಅವರಿಬ್ಬರು ಅಕ್ಕ ತಂಗಿಯರು ಮಾತ್ರ ಇರುವುದು. ಅವರ ತಂದೆ ತಾಯಿ ಸಹ ಅದೇ ಪುತ್ರ ಶೋಕದಿಂದ ಕಿರಿ ಹೋಗಿದ್ದಾರೆ. ಆದರೆ ಇವತ್ತು ಅವರು ಯಾವ ವರ್ಷ ಇಲ್ಲಿಂದ ನಿಂತು ಅವ್ರ ದೇವರ ಹತ್ರ ಒಂದೇ ಬೇಡುದು, ನಮಗೆ ನೀವು ಬಿಟ್ಟರೆ ಬೇರೆ ಯಾರು ಗತಿ ಇಲ್ಲ. ಯಾಕಂದರೆ ಕೋರ್ಟು ಕಚೇರಿ ಅಂತ ಹೇಳುದು ಎಲ್ಲ ಒಂದು ರಾಜಕೀಯ ಒತ್ತಡಕ್ಕೆ ಸಿಲುಕಿದೆ. ಹಾಗಿರುವಾಗ ದೇವರ ಎದುರು ಯಾವ ಕೋರ್ಟು ಇಲ್ಲ, ಯಾವ ಕಚೇರಿ ಸಹ ಇಲ್ಲ. ನಾನು ಸಹ ಇವತ್ತು ಅದೇ ಹೇಳ್ತಾ ಇದ್ದೇನೆ. ಹಾಗೆ ಆಗ್ಬಿಟ್ಟು ಈ ವೀರ ವೆಂಕಟೇಶ ದೇವರು ಈ ವಿರುದ್ಧ ಸತ್ಯ ಹೌದಾದ್ರೆ ಮುಂದಿನ ವರ್ಷ ಇವರು ವಿಜಯೋತ್ಸವ ಮಾಡ್ಬೇಕು ಇಲ್ಲಿಂದನೇ. ಈ ವರ್ಷ ಎಲ್ಲರೂ ನಮ್ಮೊಟ್ಟಿಗೆ ಜಾಸ್ತಿ ಜನ ಕೈಗೂಡಿಸಿದ್ದಾರೆ, ಅದೇ ಕೈಗೂಡಿ. ಹಾಗೆ ಎಲ್ಲ ಜನರ ಬೆಂಬಲ ಮಾತ್ರ ಅಲ್ಲ, ಪ್ರತಿ ಒಬ್ಬರದ್ದು ನಮ್ಗೆ ಇವತ್ತು ಸಹಕಾರ ಸಿಕ್ಕಿದೆ. ಅದೇ ಸಹಕಾರದಿಂದ ಎಲ್ಲರ ಜನರ ಅವರಿಗೆ ಒಂದು ಆಶೀರ್ವಾದ ಮಾಡಿ ಒಂದು ಇದಕ್ಕೆ ಒಂದು ಗೆಲುವಾಗ್ಲಿ. ಯಾಕಂದ್ರೆ ಕೋರ್ಟಿನ ವಿಶ್ವಾಸ ನಮ್ಗೆ ಸಹ ಇಲ್ಲ, ಅದೇ ದೇವರು ಕೂಡ ಶಿಕ್ಷೆ ಹೇಳ್ತಾ ಇದ್ದೇವೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬೇಕು ಅಂತ ಹೇಳಿ ಎಕ್ಯೂಸ್ ಹೇಳ್ತಾರೆ. ಇಲ್ಲ, ನಾವು ಇನ್ನಸೆಂಟ್ ಅಂತೀವಿ. ಇನ್ನಸೆಂಟ್ ಆದರೆ ಬ್ರೈನ್ ಮ್ಯಾಪಿಂಗ್ ಯಾಕೆ ಒಪ್ಪಿಕೊಳ್ಳೋದಿಲ್ಲ? ನೀವು ಏನು ಮಾಡಲಿಲ್ಲ ಅಂತ ಆದರೆ
ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ರವೀಂದ್ರ ಕಾಮತ್ ಅವರ ಅಪಾಯಿಂಟ್ಮೆಂಟ್ ಅನ್ನು ಹೈಕೋರ್ಟ್ಗೆ ಎಲ್ದು 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 ಇಷ್ಟು ವರ್ಷ ಯಾಕೆ ಎಳೆಸಿಕೊಂಡ್ರಿ? ಈ ಎಲ್ಲ ಪ್ರಶ್ನೆಗಳನ್ನು ನೀವು ವೆಂಕಟರಮಣ ದೇವರ ಭಕ್ತರಾದ ಜಿ ಎಸ್ ಪಿಗಳು ಕೇಳಬೇಕು. ಇದು ಡಿನಾಮಿನೇಷನಲ್ ಟೆಂಪಲ್ ಬಿಲಾಂಗಿಂಗ್ ಟು ಜಿ ಎಸ್ ಪಿ. ನಾನು ಈ ಸಮಾಜದಲ್ಲಿ ಹುಟ್ಟಿದವ, ಅವ ಏ ಸಮಾಜದಲ್ಲ, ಆದರೆ ನನ್ನನ್ನು ಯಾರು ಬ್ರಾಹ್ಮಣ ಅಂತ ಹೇಳುವ ಸಾಧ್ಯ ಇಲ್ಲ, ಯಾಕೆಂದರೆ ಯಾವ ಬ್ರಾಹ್ಮಣ ಸಂಸ್ಕಾರಗಳು ಆಗಲಿಲ್ಲ. ಆದರೆ ಕಲ್ಚರಲಿ ಲಿಂಗ್ವಿಸ್ಟಿಕಲಿ ಬೈ ಬರ್ತ್ ಈ ಸಮಾಜದಲ್ಲಿ ಹುಟ್ಟಿದ ನನಗೆ ಇವತ್ತು ಈ ಸಮಾಜದ ದೇವಸ್ಥಾನಗಳು ಒಂದು ಮಾಫಿಯಾ ಸಂಚಿಗೆ ಬಿದ್ದು ಕೆಲವರ ವೈಯಕ್ತಿಕ ಆಸ್ತಿಯಾಗಲು ಹೊರಟಿದೆ. ಅದೇ ಈ ಮಂಗಲ್ಪಾಡಿ ನರೇಶನಿಗೆ ಬೇಲ್ ಸಿಕ್ಕುವಾಗ ಹೈಕೋರ್ಟ್ ಕೆಲವು ಕಂಡೀಷನ್ಸ್ ಹಾಕಿತ್ತು, ಯು ವಿಲ್ ನಾಟ್ ಟೇಕ್ ಎನಿ ಪಾರ್ಟ್ ಇನ್ ದಿ ಆಕ್ಟಿವಿಟೀಸ್ ಆರ್ ದಿ ಟೆಂಪಲ್ ಆರ್ ದಿ ಇದು ಅಂತ ಹೇಳಿ ಕಾಶಿಮಠ ಅಂತೇಳಿ. ಅದರ ವೈಲೇಷನ್ ಬಗ್ಗೆ ವಿನಾಯಕ್ ಬಾಳಿಗರ ತಂಗಿ ಅನುರಾಧ ಬಾಳಿಗ ಅವರು ಕೋರ್ಟಲ್ಲಿ ಅರ್ಜಿ ಸಲ್ಲಿಸಿ ರಿಪ್ಲೈ ಏನು ಬಂತು, ಇನ್ನು ಮೇಲೆ ಮಾಡಬೇಡ, ಇನ್ನು ಮೇಲೆ ಮಾಡಿದರೆ ನಾವು ಆ್ಯಕ್ಷನ್ ತಗೊಳ್ಬೇಕಾಗ್ತದೆ. ಸ್ವಾಮಿ ಹೈಕೋರ್ಟ್ ಒಬ್ಬ ಎಕ್ಯೂಸ್ ಆನ್ ಬೇಲಿಗೆ ಕೊಡುವ ಸ್ಟೇಟ್ಮೆಂಟ್ ಇದೆ, ಇದನ್ನು ಅಗೇನ್ ಯು ವಿಲ್ ಟೇಕ್ ಆ್ಯಕ್ಷನ್. ನಾನು ಹೆಂಡತಿ ಅವಳು ಲಾಯರ್ ಅವಳು ಹೇಳಿದ್ರು ಇಷ್ಟವರೆಗೆ ಇಂಥ ಒಂದು ಬೇಲ್ ಅರ್ಜಿಗೆ ರಿಪ್ಲೈ ನಾನು ಕೋರ್ಟಿಂದ ನಾನು ನೋಡಲಿಲ್ಲ, ಐದರ್ ಗ್ರ್ಯಾಂಟೆಡ್ ಆರ್ ಕ್ಯಾನ್ಸಲ್ಡ್ ಅಂತ ಬರ್ತದೆ. ಈ ಥರ ಇನ್ನು ಮೇಲೆ ಮಾಡಬೇಡ ಅಂತೇಳಿ. ಸೊ ಒಂದಲ್ಲ ಎರಡಲ್ಲ ನೂರಾರು ವಿಷಯಗಳಿವೆ ವಿನಾಯಕ್ ಬಾಳಿಗ ಹೋರಾಟ ನಡೆಸಿದ್ದು. ವಿನಾಯಕ್ ಬಾಳಿಗರನ್ನು ಕೊಂದ ದುಷ್ಟ ಕೂಟಕ್ಕೆ ಅತ್ಯಂತ ಕಠಿಣ ಶಿಕ್ಷೆಯಾಗಬೇಕು. ವಿನಾಯಕ್ ಬಾಳಿಗರ ಮರ್ಡರ್ ಆಗಲು ನಡೆದ ಸಂಚಿನ ಬಗ್ಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಬೇಕು. ಇದನ್ನು ವರ್ಷಗಟ್ಟಲೆಯಿಂದ ಹೇಳಿಕೊಂಡು ಬಂದಿದ್ದೇವೆ. ಕೊರಡು ಸರ್ಕಾರಕ್ಕೆ ಇದು ಕಾಣ್ತಾ ಇಲ್ಲ, ಕಿವುಡು ಸರ್ಕಾರಕ್ಕೆ ಇದು ಕೇಳ್ತಾ ಇಲ್ಲ. ನಾನು ಸರ್ಕಾರ ಅಂತ ಯಾಕೆ ಹೇಳ್ತೇನೆ, ಯಾಕಾರ ಇತ್ತು ವಿನಾಯಕ್ ಬಾಳಿಗರ ಕೊಲೆಯ ನಿರಂತರ ಕಾಂಗ್ರೆಸ್ ಸರ್ಕಾರ ಬಿತ್ತು. ಯಾವ ಸರ್ಕಾರ ಬಂತು, ಜೆ ಡಿ ಎಸ್ ಸಪೋರ್ಟೆಡ್ ಬೈ ಕಾಂಗ್ರೆಸ್ ಬಂತು, ಅದು ಬಿತ್ತು. ಮತ್ತೆ ಬಂತು ಯಾವುದು, ಬಿ ಜೆ ಪಿ ಸರ್ಕಾರ, ವಿನಾಯಕ ಬಾಳಿಗರ ಪಕ್ಷದ ಸರ್ಕಾರ, ಆರ್ ಎಸ್ ಎಸ್ನ ಸರ್ಕಾರ, ಆರ್ ಎಸ್ ಎಸ್ ಹಿಂದೆ ಇರುವ ಸರ್ಕಾರ. ಆರ್ ಎಸ್ ಎಸ್ನಲ್ಲಿ ನಾನು ಅವರ ಧೋರಣೆಗಳಿಗೆ ಒಪ್ಪದೇ ಇಲ್ಲದೆ ಹೋದರು ಪ್ರಾಮಾಣಿಕರನ್ನು ನೋಡಿದ್ದೇನೆ. ನಾವು ಒಂದು ಕಾಲದಲ್ಲಿ ನಮ್ಮ ಆಪೋಸಿಷನ್ ಅಂದರೆ ಕಾಂಗ್ರೆಸ್ ಆಪೋಸಿಷನ್, ಕಾಂಗ್ರೆಸ್ನವರು ರೂಲಿಂಗ್ ಮಾಡ್ತಿದ್ರು ಎಲ್ಲ ಅನ್ಯಾಯ ಮಾಡ್ತಿದ್ರು, ಅವರನ್ನು ವಿರೋಧಿಸುವರೆಲ್ಲ ನಾವು ಒಟ್ಟಿಗಿದ್ದೆವು. ಆ ಟೈಮಲ್ಲಿ ನಾನು ಅವ್ರ ಜೊತೆ ಇದ್ದೆ ಕಾಂಗ್ರೆಸ್ಸನ್ನು ವಿರೋಧಿಸುವುದರಲ್ಲಿ. ಆಗ ಎರಡು ಜೊತೆ ಬಟ್ಟೆ ಇದ್ದವರನ್ನು ನೋಡಿದೆ ನಾನು, ಆರ್ ಎಸ್ ಎಸ್ನಲ್ಲಿ ನೀವು ನಂಬ್ತಿರಲಿಲ್ಲ, ಒಂದು ಜೊತೆ ಬಟ್ಟೆಯನ್ನು ಒಗೆಯಲಿಕ್ಕೆ ಹಾಕಿ ಇನ್ನೊಂದು ಬಟ್ಟೆಯನ್ನು ಹಾಕಿಕೊಳ್ಳುವಂಥವ್ರನ್ನು ನೋಡಿದೆ. ಇವತ್ತು ಇವರೆಲ್ಲಿದ್ದಾರೆ, ಇವರ ನಿಷ್ಠಾವಂತ ಕಾರ್ಯಕರ್ತನ ಕೊಚ್ಚಿ ಕೊಚ್ಚಿ ಕೊಲೆಯಾದಾಗ ಏನು ಮಾಡ್ತಾ ಇದ್ದೀರಿ? ಭಾರತ ಮಾತೆಯ ರಕ್ಷಕರು, ಗೋಮಾತೆಯ ರಕ್ಷಕರು, ನಿಮ್ಮದೇ ಪಾರ್ಟಿಯ ನಿಮ್ಮದೇ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇಲೆಕ್ಷನ್ ಟೈಮಲ್ಲಿ ಅಲ್ಲಿ ಬೂತಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಊಟ ತಿಂಡಿ ಬಿಟ್ಟು, ಯಾಕೆಂದ್ರೆ ನಾನು ವಿನಾಯಕ್ ಬಾಳಿಗರ ಮನೆಯಲ್ಲಿರೋ ಫೈಲ್ಸ್ ನೋಡಿ, ಅಲ್ಲಿ ಬೂತಿನ ಎಲ್ಲ ಓಟರ್ಸಿದ್ದು ನಿಷ್ಠಿತ ಟಿಕ್ಕೆಟ್ಗಳು ಅದು ಇದು ಇಂಥ ನಿಷ್ಠಾವಂತನ ಕೊಲೆಯಾದಾಗ ಬೇರೆ ಸರ್ಕಾರ ಹೇಳಿದ್ದು ಸ್ವಾಮಿ. ಈಗ ನೀವು ಬಂದಿದ್ದೀರಲ್ಲ ಕುರ್ಚಿಯ ಮೇಲೆ, ಮಾಡಿ ಎಸ್ ಐ ಟಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ, ತಾಕತ್ ಹಿರಿಯ ನಿಮಗೆ ಬೊಮ್ಮಾಯಿಯವರೇ ಮಾಡಿ ಇಷ್ಟೇ ಹೇಳಿ ಇವತ್ತಿನ ನಮ್ಮ ಪ್ರೊಸೆಷನ್ಗೆ ಸಂಚಾಲನೆಯನ್ನು ಕೊಡ್ತೇವೆ. ಅವರ ಮನೆಯಲ್ಲಿ ಮತ್ತೆ ಮೀಟ್ ಆಗ್ತೇವೆ, ಅಲ್ಲಿಯೂ ತುಂಬ ಭಾಷಣಗಳಿವೆ, ದಯವಿಟ್ಟು ಎಲ್ಲರೂ ಅಲ್ಲಿಗೆ ಬರಬೇಕಾಗಿ ವಿನಂತಿ. ವಿನಾಯಕ್ ಬಾಳಿಗ ಅಮರ್ ರಹೆ, ವಿನಾಯಕ್ ಬಾಳಿಗ ಅಮರ್ ರಹೆ, ನ್ಯಾಯಕ್ಕಾಗಿ ಹೋರಾಟ,
ಗೆಲ್ಲುವ ತನಕ ವಿನಾಯಕ ಬಾಳಿಗರ ಕೊನೆಗಾರಿಗೆ ವಿನಾಯಕ ಬಾಳಿಗರ ಕೊನೆಗಾರಿಗೆ ದೊಡ್ಡ ಜನನಾಯಕ ಹನುಮಂತ ಕಾಮತ್ ಅವರಿದ್ದಾರೆ ಸೇವಾಂಜಲಿ ಟ್ರಸ್ಟ್ನವರು ಅವರು ಲಾಕರ್ ಹೊಡೆದ ಇದರಲ್ಲಿ ಲಿಸ್ಟಲ್ಲಿ ಇದ್ದಾರೆ ಮುಂದೆ ಫೋರ್ಜರಿ ಲೆಟರ್ ಹೆಡ್ನ ಮೂಲಕ ಫೋರ್ಜರಿ ರಸೀದಿಗಳನ್ನು ಮಾಡಿ ವಿಠೋಬ ದೇವಸ್ಥಾನದಲ್ಲಿ ಡೊನೇಷನ್ ಕಲೆಕ್ಟ್ ಮಾಡಿದ್ದಕ್ಕಾಗಿ ಮತ್ತೆ ವರದರಾಜ್ ಪ್ರಭು ಅವರು ಕ್ರಿಮಿನಲ್ ಕೇಸ್ ಹಾಕಿದ್ದರು ನಡೀತಾ ಇದೆ ಈ ಕೇಸ್ಗಳಲ್ಲಿ ದೇವಸ್ಥಾನದ ಅಕೌಂಟ್ಸ್ ಬಗ್ಗೆ ದೇವಸ್ಥಾನದ ಚಾರ್ಟರ್ಡ್ ಅಕೌಂಟೆಂಟ್ ಜಗನ್ನಾಥ್ ಕಾಮತ್ ಅವರು ಅವರ ಅಕೌಂಟನ್ನು ಇವರ ಆರ್ಟಿಐಡಿಯಲ್ಲಿ ಕೇಳಿದರು ವಿನಾಯಕ್ ಬಾಳಿಗರು ಹೇಳಿದರು ನಾವು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಕೋರ್ಟಿಗೆ ಹೋದಾಗ ದೇವಸ್ಥಾನದ ಟ್ರಸ್ಟಿಗಳು ನಾವು ಆ್ಯಸ್ ಎ ಒನ್ ಟೈಮ್ ಎಕ್ಸೆಪ್ಷನ್ ಅದನ್ನು ಪ್ರೊಡ್ಯೂಸ್ ಮಾಡ್ತೇವೆ ಅಂತ ಹೇಳಿದರು ಏಪ್ರಿಲ್ 2, 2016ಕ್ಕೆ ಆ ಅಕೌಂಟ್ಸ್ ಕೋರ್ಟಿಗೆ ಬರಬೇಕಿತ್ತು ಮಾರ್ಚ್ 21, 2016ಕ್ಕೆ ವಿನಾಯಕ್ ಬಾಳಿಗರನ್ನು ಕೊಚ್ಚಿ ಕೊಚ್ಚಿ ಕೊಂದರು ಯಾರು ಕೊಂದರು ಹೇಗೆ ಕೊಂದರು ಹೇಗೆ ಕೊಂದರು ಅಂತ ಗೊತ್ತಿದೆ ಯಾರೋ ಪೇಡ್ ಕಿಲ್ಲರ್ಸಿಗೆ ಹಣ ಕೊಟ್ಟು ಕೊಂದರು ಯಾಕಾಗಿ ಕೊಂದರು ಅದು ಇನ್ನೂ ಇನ್ವೆಸ್ಟಿಗೇಷನ್ ಮುಗಿದಿಲ್ಲ ಅದಕ್ಕೆ 100 ರೀತಿಯ ಅಡೆತಡೆಗಳು ಬರ್ತವೆ ಒಂದು ಪೊಲೀಸ್ ಕಾರ್ನಲ್ಲಿ ಮರ್ಡರರ್ಸನ್ನು ಅಲ್ಲಿ ಕರ್ಕೊಂಡು ಹೋಗಿದ್ರು ಆ ಪೊಲೀಸ್ ಕಾರ್ನ ಮಾಲೀಕ ಯಾರದು ನಾಯಕ ವಿಘ್ನೇಶ್ ನಾಯ್ಕ್ ವಿಘ್ನೇಶ್ ನಾಯ್ಕ್ ಆ ಪೊಲೀಸ್ ಕಾರಿನ ಮಾಲಕ ಮಂಗಲ್ಪಾಡಿ ನರೇಶ್ ಶಣೆ ಅವರ ಎಂಪ್ಲಾಯಿ ಇದೇ ಮನುಷ್ಯ ಮದುವೆಗೆ 3 ತಿಂಗಳಿರುವಾಗ ಆತ್ಮಹತ್ಯೆ ಮಾಡಿಕೊಂಡ ನೇಣಾಕೊಂಡ ಇದೇ ರೋಡಲ್ಲಿ ಇನ್ನು ಎಷ್ಟು ಮಂದಿ ಸಾಯಬೇಕು ಮಾರ್ಚ್ 21, 2017ರಂದು ಫಸ್ಟ್ ವಿನಾಯಕ್ ಬಾಳಿಗರ ಮಾರ್ಚ್ ಅದು ವಿನಾಯಕ್ ಬಾಳಿಗರ ಹೆಜ್ಜೆ ಗುರುತಿನಲ್ಲಿ ಹೋಗುವಂತ ನಾವು ಮಾಡಿದ್ದೇವೆ ಮಾರ್ಚ್ 10ಕ್ಕೆ ನನ್ನನ್ನು ಕೊಲೆ ಮಾಡುವ ಪ್ರಯತ್ನ ನಡೆಯಿತು ಆದರೆ ನಾನು ತಪ್ಪಿಸಿಕೊಂಡೆ ಆಮೇಲೆ ಇಬ್ಬರು ಸತ್ರು ಬಾಳಿಗನ ತಾಯಿ ತಂದೆ ಅದು ಸತ್ತದಲ್ಲ ಅದು ಕೊಲೆ ಮಗನ ಸಾವಿಂದಾಗಿ ಶೋಕ ತಡೆಯಲಾರದೆ ಅಪ್ಪ ಅಮ್ಮ ಇಬ್ಬರು ಸತ್ತು ಇದಕ್ಕೆ ಎಲ್ಲ ಹೊಣೆಗಾರಿಕೆ ಈ ಕೊಂದವರು ಕೊಲ್ಲಿಸಿದವರು ಅದರ ಹಿಂದೆ ಇರುವ ದುಷ್ಟ ಕೂಟ ತಿಳಿಸಿದರೆ ಬಹಳ ನೋವು ಆಗುತ್ತೆ ನೋಡ್ತಾ ಕೇಳ್ತಾ ಇದ್ರೆ ಈಗೂ ನಡೆಯುತ್ತಾ ನಮ್ಮ ಭಾರತ ದೇಶದಲ್ಲಿ ಅನ್ನೋದು ನಮಗೆ ಒಂದು ಪ್ರಶ್ನೆ ಕೊಲೆ ನಡೀತವೆ ಎಲ್ಲ ನಡೀತಾ ಆದರೆ ನ್ಯಾಯ ಸಿಗಬೇಕಲ್ಲ ಇಷ್ಟು ವರ್ಷಗಳಾದರೂ ನ್ಯಾಯ ಸಿಗಬೇಕು ನಾನಿವತ್ತು ಇಬ್ಬರು ಸಹೋದರಿಯರ ಒಂದು ನೋವಿಗೆ ನಾನು ಒಬ್ಬ ತಂಗಿಯಾಗಿ ಅಕ್ಕನಾಗಿ ಬಂದಿದ್ದೀನಿ ಬಿಟ್ಟರೆ ನಾನೊಬ್ಬ ಭಾರತೀಯ ಹೆಣ್ಣು ಮಗಳಾಗಿ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಇಂಥ ಒಂದು ವಿಚಾರದಲ್ಲಿ ನಾನೊಬ್ಬ ಭಾರತೀಯಳಾಗಿ ಒಬ್ಬ ಮಗಳಾಗಿ ಒಬ್ಬ ಸಹೋದರಿಯಾಗಿ ಅವರ ನೋವಿನಲ್ಲಿ ನಾನು ಭಾಗಿಯಾಗಲಿಕ್ಕೆ ಬಂದಿದ್ದೇನೆ ಬಿಟ್ಟರೆ ಬೇರೆ ವಿನಾಕಾರಣ ರಾಜಕೀಯ ನನಗೆ ಬೇಡ ನೋಡಿ ಒಬ್ಬ ಮಹಿಳೆ ಒಬ್ಬ ಹೆಣ್ಣು ಮಗಳು ನಿಮ್ಮ ಮನೆಯಲ್ಲಿ ಹುಟ್ಟತಕ್ಕಂಥ ಹೆಣ್ಣು ಮಗಳಿಗೆ ಪೋಷಕರು ಮತ್ತು ಸಮಾಜ ಆಸೆ ಪಡೋದೇನೆಂದರೆ ಅವಳು ಒಂದು ನೆಮ್ಮದಿಯ ಬದುಕನ್ನು ಬದುಕಬೇಕಂತೇಳಿ ಇವತ್ತಿಬ್ಬರು ಸಹೋದರಿಯರು ವಿನಾಯಕ ಬಾಳಿಗ ಅವರ ಒಂದು ಸಾವಿನ ನಂತರ ಅವರು ಪಟ್ಟಂಥ ನೋವು ನಾವ್ಯಾರು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಇವತ್ತು ನಾನು ಬಂದು ಮಾತಾಡ್ತಿರ್ಬೋದು ಆದರೆ ಅವರ ನೋವು ಅವರಿಗೆ ಗೊತ್ತಿರಬೇಕು ಅವರ ನೋವು ಆ ಭಗವಂತನಿಗೆ ಗೊತ್ತು ಭಗವಂತನ ಎದುರು ಇವತ್ತು ಸೆರೆಗಿಡಿದು ಅವರು ಕಣ್ಣೀರಾಗ್ತಾ ಕೇಳುವಾಗ ಭಾಳ ಕರುಳು ಚುರು ಅನ್ಸದೆ ಇವತ್ತು ನಾವಿವತ್ತಿದ್ದೀವಲ್ಲ ನಾವು ಹೆಣ್ಣು ಮಕ್ಕಳಾಗಿ ಹುಟ್ಟೋದೇ ಒಂದು ಶಾಪ ಅನ್ನೋ ಒಂದು ನಿದರ್ಶನವನ್ನು ಈ ಸಮಾಜ ತೋರಿಸ್ತಾ ಇದೆ ಅವರಿಗೆ ಅವರ ಒಂದು ಜೀವನಕ್ಕೆ ಒಂದು ರಕ್ಷಣೆ ಇಲ್ಲ ಅವರಿನ್ನೂ ಕೂಡ ಏನು ಅವ್ರ ಜೀವನದಲ್ಲಿ ಒಂದು ನೆಮ್ಮದಿ ಇಲ್ಲದೇ ಬದುಕ್ತಾ ಇರ್ತಕ್ಕಂಥ ಸಹೋದರಿಯರು ಇವತ್ತು ನಾನು ಸರ್ಕಾರವನ್ನು ಕೇಳೋದಿಷ್ಟೇ ಈ ಥರ ಕೊಲೆಗಳಾದಾಗ ಆ ಮನೆಯಲ್ಲಿ ಇರ್ತಕ್ಕಂಥ ಜನರ ವ್ಯಕ್ತಿಗಳ ಒಂದು ಬದುಕಿಗೆ ಒಂದು ನೆಲೆಯನ್ನು ಕೊಡಿ ಅವರೇನು ತಪ್ಪು ಮಾಡಿದ್ದಾರೆ ಈ ಸಹೋದರಿಯರು ಏನು ಪಾಪ ಮಾಡಿದರು
ಇವತ್ತು ಯಾವ್ದಾವುದೋ ಸಾವಾದಾಗ ಸರ್ಕಾರ 25 ಲಕ್ಷ ಘೋಷಣೆ ಮಾಡಿರೋದನ್ನ ನಾವು ನೋಡಿದ್ದೇವೆ. ಇತ್ತೀಚೆಗೆ ನಡೆದಂತ ಕೊಲೆಯಲ್ಲ ಕೂಡ ತಕ್ಷಣ ಸರ್ಕಾರ ಯಾವುದೇ ತನಿಖೆ ಹಂತದಲ್ಲಿದ್ರೂ ಕೂಡ ಘೋಷಣೆ ಮಾಡಿದೆ. ಅವರ ಬದುಕಿಗೆ ಕೂಡ ಬದ್ಧತೆ ಬೇಕು. ಹಾಗಾಗಿ ನಾನು ಹೇಳ್ಕೊಳ್ಳೋದಿಷ್ಟ, ಅವರಿಗೆ ನೆಮ್ಮದಿಯನ್ನು ನೆಮ್ಮದಿಯ ಬದುಕನ್ನು ಕಲ್ಪಿಸ್ಕೊಡ್ಲಿಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ. ನಾವು ಕೂಡ ಅವರೊಟ್ಟಿಗೆ ಅವರ ನ್ಯಾಯಕ್ಕಾಗಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಭಗವಂತನಲ್ಲಿ ನಾವು ಕೂಡ ಸೇರಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಇವತ್ತು ನನ್ನೊಟ್ಟಿಗೆ ನಮ್ಮ ಮಹಿಳಾ ಕಾಂಗ್ರೆಸ್ನ ಸಹೋದರಿಗಳು ಸುಮಾರು ಜನ ಬಂದಿದ್ದಾರೆ. ಇಲ್ಲಿ ಶಾಲೆಟ್ ಇದ್ದಾರೆ, ಚಂದ್ರಕಲಾ ಇದ್ದಾರೆ, ವೀಣಾ ಭಟ್ ಇದ್ದಾರೆ, ಮತ್ತು ಮಂಜುಳಾ ನಾಯಕ್ ಕೂಡ ನನ್ನ ಜೊತೆಗೆ ಇರ್ತಕ್ಕಂಥವರು, ಅಪ್ಪಿ ಕೂಡ ಇದ್ದಾರೆ ಇಲ್ಲಿ. ನಾವಿವತ್ತು ಬಂದಿರೋದೇ ಹೆಣ್ಣು ಮಗಳ ಜೊತೆಗೆ ನಿಲ್ಲಬೇಕಂತೇಳಿ ಆ ಇಬ್ಬರು ಹೆಣ್ಣು ಮಕ್ಕಳಿಗೆ ಧೈರ್ಯವನ್ನು ಕೊಡಲಿಕ್ಕೆ ಉಲ್ಲಾಸಾಮ್ ಸಹ ಮಾತಾಡಲಿಕ್ಕೆ ನಮ್ಗೆ ಗೊತ್ತಿದೆ. ಹಾಯ್ ಕಸಲ್ ಬಂದ ಈ ದೇವಸ್ಥಾನ ಜೀವನಕ್ಕಂತ ಪ್ರಶ್ನೆ ಕೇಳ್ತೇವೆ ನಾವು, ನಾಳೆ ಯಾವ ಪದಾರ್ಥ ಅಂತೇಳಿ ಕೋಣವಿ ನಾಯಕ್ ಬಾಳಿಗಳು ಮಾಡಿರ್ಕೆಲ್ಲ ಅಂತ ಕೇಳುವ ತಾಕತ್ ಯಾರಿಗಾದ್ರೂ ಇದೆಯಾ ನಿಮಗೆ? ಇದ್ರೆ ಯಾಕೆ ಕೇಳುವುದಿಲ್ಲ? ಈ ಪ್ರಶ್ನೆಯನ್ನು ಗಂಟ ಘೋಷವಾಗಿ ಇವತ್ತು ಕೇಳಬೇಕಾಗಿದೆ. ವಿನಾಯಕ್ ಬಾಳಿಗರ ಫೈಲ್ಸ್ ಸುಮಾರು 3 GB ಅಷ್ಟಿತ್ತು, 1000 ಪೇಜ್ಗಳಿತ್ತು. ಇದನ್ನು ನೋಡಿದಾಗ ಗಮನಿಸಿದೆ ಇದು ಎಲ್ಲಿಂದ ಶುರುವಾಯಿತು ಅಂತೇಳಿ. ಇದೇ ದೇವಸ್ಥಾನದಲ್ಲಿ ಒಂದು ಮರ್ಡರ್ ನಡೆಯಿತು, ಸತ್ತ ಅವನ ಹೆಸರು ಗೊತ್ತಿಲ್ಲ, ಮರ್ಡ್ರಾಗಿದ್ದ ಹೆಸರು ನಂದಕುಮಾರ್ ಅಂತ. ಈ ಮರ್ಡ್ರನ್ನು ಯಾರು ರಕ್ಷಿಸಿದ್ರು, ಹೇಗೆ ಕೇಸನ್ನು ಹಳ್ಳ ಹಿಡಿಸಿದ್ರು, ಕೊನೆಗೆ ಆರೋಪಿ ಸ್ಯೂಸೈಡ್ ಮಾಡಿಕೊಂಡ ಕತ್ತೆ ಮೇಲೆ ಬಿದ್ದು ಅಂತ ಕನ್ಕ್ಲೂಷನ್ಗೆ ಬರುವಂತ ಕೇಸನ್ನು ಮಾಡಿದರು. ಯಾರು ಅದಕ್ಕೆ ವಿಟ್ನೆಸ್ ಆಗಿದ್ರು, ಹೊಸ್ತೇಲಾದರು ಆ ಕೇಸನ್ನು ಹಳ್ಳ ಹಿಡಿಸಿದರು. ಆ ಕೇಸ್ನಲ್ಲಿದ್ದ ಆರೋಪಿಯನ್ನು ಬಾಂಡ್ ಕೊಟ್ಟು ಬಿಡಿಸಿದ ವ್ಯಕ್ತಿ ಮಂಗಲ್ಪಾಡಿ ನರೇಶ. ಇದೇ ವಿನಾಯಕ್ ಬಾಳಿಗ ಕೊಲೆ ಆರೋಪಿ ನಂಬರ್ 1. ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೇನೆ, ಬಿಕಾಸ್ ಇಟ್ ಇಸ್ ಎ ಪಾರ್ಟ್ ಆಫ್ ಕೋರ್ಟ್ ರೆಕಾರ್ಡ್ಸ್. ಅದಕ್ಕಿಂತಲೂ ಹಿಂದೆ ನಡೆದಿತ್ತು. ವಿಠೋಬ ದೇವಸ್ಥಾನವನ್ನು ಕಬಳಿಸುವ ಸಂಚು ನಡೆದಿತ್ತು, ಅದು ನಡೆಸಿದ್ದು ಇವರದೇ ಮೂಲಕ. ಇವರಂತ ತಂದೆಯವ್ರದ್ದು ಲಾಕರ್ ಹೊಡೆದ್ರು, ಅದರ ಮೇಲೆ ಕ್ರಿಮಿನಲ್ ಕೇಸ್ ಆಯಿತು. ಆ ಕ್ರಿಮಿನಲ್ ಕೇಸನ್ನು ಹಳ್ಳ ಹಿಡಿಸ್ಲಿಕ್ಕೆ ನೋಡಿದರು. ಎಲ್ಲಿವರೆಗೆ ಅಂದರೆ ಇವರು ಜನರನ್ನು ಕೊಂದ ಮನುಷ್ಯರ ಸ್ವಾಮಿ ಹೌದು, ಆದರೆ ಸತ್ತವರನ್ನು ಜೀವ ಮಾಡುವ ತಾಕತ್ತಿದೆ ಇವರಿಗೆ. 1998 ಸತ್ತ ಯಾರದು? ಲಕ್ಷ್ಮಣ್ ಕಾಮತ್. ಲಕ್ಷ್ಮಣ್ ಕಾಮತ್ ಇವರ ಕೃಪೆಯಿಂದಾಗಿ, ಕೆನರಾ ಬ್ಯಾಂಕಿನ ಕೃಪೆಯಿಂದಾಗಿ 2001 ಪುನರ್ಜೀವನ ಪಡೆದರು. ಬಂದು ಡಾಕ್ಯುಮೆಂಟನ್ನು ಸೈನ್ ಮಾಡಿದರು ಕೆನರಾ ಬ್ಯಾಂಕಲ್ಲಿ. ಲಾಕರನ್ನು ಒಡೆದು ಅಲ್ಲಿಯೇ ಇದ್ದಾರೆ ವಿಠೋಬ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿ ಮೊಂಡವರು, ಅವರ ಹೆಸರು ವರದರಾಜ್ ಪ್ರಭು, ವರದರಾಜ್ ಪ್ರಭು. ಇವರು ಏಕಾಂಗಿಯಾಗಿ ಹೋರಾಟ ಮಾಡಿದರು, ಇನ್ನೂ ಹೋರಾಟ ನಡೆಸ್ತಾ ಇದ್ದಾರೆ. ಹಲವಾರು ಕ್ರಿಮಿನಲ್ ಕೇಸ್ಗಳನ್ನು ದಾಖಲಿಸಿದ್ದಾರೆ. ಈ ಕ್ರಿಮಿನಲ್ ಕೇಸ್ಗಳನ್ನು ಹಳ್ಳ ಹಿಡಿಸಲಿಕ್ಕೆ ಎಳಿಲಿಕ್ಕೆ 1 ವರ್ಷಾನ್ಗಟ್ಟಲೆ ಎಳಿಲಿಕ್ಕೆ ಸಾಕಷ್ಟು ಆಗಿದೆ.